ಯಾಕಂದ್ರೆ ಒಂದು ಇದು ನಮ್ಮ ಹೋಮ್ ಬ್ಯಾನರ್ ಚಾಲಿ ಪಿಕ್ಚರ್ಸ್ ಅನ್ನೋದು ನಮ್ಮ ನಾಯಕರು ಅಷ್ಟೇ ನಮ್ದು ಸಹ ಪ್ರತಿ ಸರಿ ಒಂದೊಂದು ಒಳ್ಳೆಯ ಪ್ರಯೋಗ ಮತ್ತೆ ಅದರಲ್ಲಿ ಏನಾದರೂ ಒಂದು ಹೊಸಬರಿಗೆ ಮತ್ತೆ ಹೊಸ ನಿರ್ದೇಶಕರಿಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗೆ ಅವಕಾಶ ಕೊಡುವಂತ ಡಾಲಿ ಪಿಕ್ಚರ್ಸ್ ಅಲ್ಲಿ ನಾನು ಒಂದು ಸಣ್ಣ ಭಾಗ ಆಗೋದು ತುಂಬಾ ಖುಷಿ ವಿಷಯ. ಒಂದು ದೊಡ್ಡ ಕನಸಿನ ಸಣ್ಣ ಭಾಗ ಆಗೋದು ಯಾವಾಗಲೂ ತುಂಬಾ ಖುಷಿ ವಿಚಾರ. ಅಂಡ್ ನಮ್ಮ ನಾಯಕರು ಎಷ್ಟು ಒಳ್ಳೆ ಆರ್ಟಿಸ್ಟ್ ಅಷ್ಟೇ ಒಳ್ಳೆ ರೈಟರು. ಅವರು ಈ ನಮ್ಮ ಅವ್ರ ರೈಟಿಂಗ್ಗೆ ನಾನು ದೊಡ್ಡ ಅಭಿಮಾನಿ. ಅಂಡ್ ಅವ್ರು ಚೂಸ್ ಮಾಡಿದ ಸ್ಕ್ರಿಪ್ಟ್ ಅದರಿಂದ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಇದನ್ನ ಡಿಕ್ಲೇರ್ ಮಾಡ್ಬೋದು ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಅಂತ. ಯಾಕಂದ್ರೆ ನಾನು ಅವರಿಗೆ ಫುಲ್ ರೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ರಮೇಶ್ ಅವರು. ಒಂದು ಈ ಹಳ್ಳಿ ಸೊಗಡಿನ ಇದು ಸಣ್ಣ ಎಳೆನ ಇಷ್ಟು ಎಂಟರ್ಟೈನಿಂಗ್ ಆಗಿ ಇಷ್ಟು ಕಮರ್ಷಿಯಲ್ ಆಗಿ ಇಷ್ಟು ವ್ಯಾಲ್ಯೂ ಫಿಲ್ಡ್ ಆಗಿ ಹೇಳ್ಬೋದು ಅನ್ನೋದು ನಿಜವಾಗ್ಲೂ ಒಂದು ಒಳ್ಳೆ ಸಂಗತಿ. ಸ್ಕ್ರಿಪ್ಟ್ ಆಗಿರೋದು ಟಗರು ಪಲ್ಯ ಅಂತ ಎಷ್ಟೊಂದು ವಿಷಯಗಳು ಗೊತ್ತಿರಲಿಲ್ಲ ನನಗೂ. ಸೊ ಈ ಆಚರಣೆಗಳು ಎಂಟರ್ಟೈನ್ಮೆಂಟು ಮತ್ತೆ ಭಾವನೆಗಳು ಮೂರು ಕೂಡಿದಾಗ ಟಗರು ಪಲ್ಯ ಆಗತ್ತೆ ಅಂತ ಅನ್ಸುತ್ತೆ. ರಿಯಲಿ ಎಕ್ಸೈಟೆಡ್ ಯಾಕಂದ್ರೆ ಮ್ಯೂಸಿಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಸಿನಿಮಾಗೆ. ಇದಕ್ಕೆ ಹೇಗೆ ವರ್ಕ್ ಮಾಡೋದು ಹೇಗೆ ವರ್ಕ್ ಆಲ್ಮೋಸ್ಟ್ ಉಮೇಶ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಮಾಡಿ ಅದು ಹೆಂಗೆ ಮ್ಯೂಸಿಕ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಲೇ ಇನ್ನೂ ಒದ್ದಾಡ್ತಾ ಇದ್ದೀವಿ. ಸೊ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೆ. ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ನಮ್ಮ ನಾಗಭೂಷಣ್ ಅವರು ಹೀರೋ ಆಗಿದ್ರು ನನಗೆ. ಯಾಕಂದ್ರೆ ಅವ್ರ ಯೂಟ್ಯೂಬ್ ಸೀರೀಸ್ ಅಲ್ಲೆಲ್ಲ ಏನೇ ಮಾಡಿದ್ರು ನಾನೇ ನಿಮ್ಗೆ ಮ್ಯೂಸಿಕ್ ಅವ್ರಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಾನೇ ನಿಮ್ಗೆ ಮ್ಯೂಸಿಕ್ ಕೊಡ್ತೇನೆ. ಆ್ಯಂಡ್ ಆ ಜರ್ನಿ ಇನ್ನೂ ಕಂಟಿನ್ಯೂ ಆಗ್ತದೆ. ಈ ಒಳ್ಳೆ ಟೀಮ್ ಜೊತೆ ನಾನು ಒಂದು ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡಕ್ಕೆ ಹೋಗ್ತೀನಿ. ನಿಮ್ಮೆಲ್ಲರೂ ಬರ್ತಾರೆ.